Hi, this is Deepika, CADNA Skill Development Center INDA. We have CAD courses, accounting courses, development and IT courses, digital marketing course, animation, handwriting course, and also spoken English classes as well. So, ivatina class alli nimge multi-currency entry, ege tally prime alli multi-currency na navu create maadabodu. And suppose navu enaru purchase, sales ella multi-currency use maadkondu hege maadodu. For example, navu foreign countries, for example, US, UK inda navu purchase maadtadivi andre hege ಅವರ ಕರೆನ್ಸಿ ನಲ್ಲೇ ನಾವು ಸೇಲ್ಸ್ ಎಂಟ್ರಿಸ್ ಪರ್ಚೇಸ್ ಎಂಟ್ರಿ ಮಾಡೋದು ಅನ್ನೋದು ನೋಡ್ತೀವಿ. ಓಕೆ, ನಾನು ಇಲ್ಲಿ ಕೆಲವೊಂದು ನಿಮ್ಗೆ ಎಕ್ಸಾಂಪಲ್ಸ್, ಫಾರ್ ಎಕ್ಸಾಂಪಲ್ ಇವಾಗ ಸೇಲ್ಸ್ ಆಗಿರ್ಬೋದು, ಪರ್ಚೇಸ್ ಆಗಿರ್ಬೋದು, ಹೇಗೆ ಮಾಡೋದು ಅಂತೇಳಿ ನಾನು ಫಾರ್ ಎಕ್ಸಾಂಪಲ್ ಕರೆನ್ಸಿ ಕ್ರಿಯೇಟ್ ಮಾಡ್ಬೇಕಾದ್ರೆ ಯಾವ ತರ ನಾವು ಯೂಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಶಿಫ್ಟ್ ಪ್ಲಸ್ ಫೋರ್ ಅಂತ ಕೊಟ್ರೆ ನೀವು US ಡಾಲರ್ ಬರುತ್ತೆ, ಅಂದ್ರೆ ಕರೆನ್ಸಿ ಕ್ರಿಯೇಟ್ ಮಾಡೋದು ಈ ಯೂಸಿಂಗ್ ದಿಸ್ ಕೀಸ್. ಆಲ್ಟ್ ಪ್ಲಸ್ 1 2 3 1 2 8 ಏನಿದೆ ಇದರಲ್ಲಿ ಯೂರೋನ ಮಾಡ್ಬೋದು, ಆಲ್ಟ್ ಪ್ಲಸ್ 1 5 6 ಅಲ್ಲಿ ಪೌಂಡ್ಸ್, ಆಲ್ಟ್ ಪ್ಲಸ್ 1 5 5 ಅಲ್ಲಿ ಸೆಂಟ್. ಇದನ್ನ ನಾವು ಟ್ಯಾಲಿ ಪ್ರೈಮ್ ಅಲ್ಲಿ ಮಾಡಿದ್ರೆ ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಗೊತ್ತಾಗತ್ತೆ. ಜಸ್ಟ್ ದಿಸ್ ಇಸ್ ಅ ಸ್ಲೈಡ್, ನಿಮ್ಗೆ ಜಸ್ಟ್ ತೋರಿಸ್ಲಿಕ್ಕೆ ಒಂದ್ ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಇದನ್ನ ನಾವು ಪ್ರೈಮ್ ಅಲ್ಲಿ ಮಾಡ್. ಸೊ ಇಲ್ಲಿ ನಾನು ಆಲ್ರೆಡಿ ಕಂಪ್ನಿ ಕ್ರಿಯೇಟ್ ಮಾಡಿದೀನಿ ಮಲ್ಟಿ ಕರೆನ್ಸಿ ಅಂತೇಳಿ. ಇಲ್ಲೇ ಹೋದ್ರೆ ಗೇಟ್ ವೇ ಆಫ್ ಟ್ಯಾಲಿ ನಲ್ಲಿ ನಿಮ್ಗೆ ಕ್ರಿಯೇಟ್ ಇಲ್ಲಿ ಕರೆನ್ಸಿ ಅಂತ ಶೋ ಮಾಡುತ್ತೆ, ಇಲ್ಲ ಅಂದ್ರೆ ಶೋ ಮೋರ್ ಕೊಡಿ, ಅಲ್ಲೂ ಕೂಡ ನಿಮ್ಗೆ ಕರೆನ್ಸಿ ಅನ್ನೋದು ಎನೇಬಲ್ ಆಗುತ್ತೆ ಕ್ರಿಯೇಟ್. ಓಕೆ, ಇಲ್ಲಿ ಆಲ್ರೆಡಿ ಆಲ್ಟರ್ ಎಕ್ಸಿಸ್ಟಿಂಗ್ ಅಂದ್ರೆ ನಮ್ದು ರುಪಿ ಇರತ್ತೆ. ಸೊ ನಾನು ಕಂಪ್ನಿ ಕ್ರಿಯೇಟ್ ಮಾಡ್ಬೇಕಾದ್ರೆ ಇಂಡಿಯಾ ಕೊಟ್ಟಿದ್ದೀನಿ, ಸೊ ರುಪಿ ಡಿಫಾಲ್ಟ್ ಇರುತ್ತೆ. ನಾನು ಕ್ರಿಯೇಟ್ ನ್ಯೂ ಕೊಡ್ತೀನಿ. ಓಕೆ, ಅಲ್ಲಿ ಶಿಫ್ಟ್ ಎಫ್ ಫೋರ್, ಶಿಫ್ಟ್ ಫೋರ್ ಅಂತ ಕೊಟ್ರೆ ನಿಮ್ಗೆ ಸಿಂಬಲ್ ಬರುತ್ತೆ. ಇಲ್ಲ ಅಂದ್ರೆ ಫಾರ್ಮಲ್ ನೇಮ್, ಫಾರ್ಮಲ್ ನೇಮ್ ಅಂತ ಹೇಳಿದ್ರೆ ಏನಂತ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್ ಇಟ್ ಈಸ್ ಡಾಲರ್ ಅಲ್ವಾ, ಸೊ ಯುಎಸ್ ಡಾಲರ್ ಇಟ್ ಈಸ್. ನೆಕ್ಸ್ಟ್ ಇಲ್ಲಿ ISO ಕರೆನ್ಸಿ ಕೋಡ್ ಏನ್ ಬೇಡ, ನಂಬರ್ ಆಫ್ ಡೆಸಿಮಲ್ ಪಾಯಿಂಟ್ಸ್ ಡಾಲರ್ಸ್ ಗೂ ಕೂಡ 2 ಇರುತ್ತೆ. ಸೊ ಬೇರೆ ಏನು ಚೇಂಜಸ್ ಮಾಡ್ಬೇಡಿ, ಬೇರೆದೆಲ್ಲ ಡಿಫಾಲ್ಟ್ ಇರುತ್ತೆ, ಹಾಗೆ ಎಂಟರ್ ಅಕ್ಸೆಪ್ಟ್. ಸೊ ಒಂದು ಕರೆನ್ಸಿ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ಇವಾಗ ಆಲ್ರೆಡಿ ಒಂದ್ ಕರೆನ್ಸಿ ಕ್ರಿಯೇಟ್ ಮಾಡಿದೀವಿ ಡಾಲರ್ ಅಂತೇಳಿ. ಇದ್ರಲ್ಲಿ ನಾವು ಏನೇನ್ ಪರ್ಚೇಸ್ ಮಾಡ್ಬೋದು, ಏನೇನ್ ಸೇಲ್ ಮಾಡ್ಬೋದು ಅಂತ ಮಾಡಕ್ಕಿಂತ ಮುಂಚೆ ಇಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ ಮಾಡ್ಕೋಬೇಕಾಗತ್ತೆ. ಆಲ್ರೆಡಿ ಕ್ರಿಯೇಟ್ ಆಗಿರೋದ್ರಿಂದ ನಾನು ಆಲ್ಟರ್ ಗೆ ಹೋಗಿ ಕರೆನ್ಸಿನ ಕ್ಲಿಕ್ ಮಾಡಿ ಡಾಲರ್ ನ ತಗೊಂತ ಇದೀನಿ. ಇಲ್ಲಿ ನೋಡಿ ಆಲ್ಟರೇಷನ್ ಅಲ್ಲಿ ನಿಮ್ಗೆ ಈ ತರ ತೋರಿಸುತ್ತೆ. ಆಲ್ಟರ್ ಗೆ ಹೋಗ್ಬೇಕು ನೀವು. ಇಲ್ಲಿ ಸ್ಟ್ಯಾಂಡರ್ಡ್, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಸ್ಟ್ಯಾಂಡರ್ಡ್ ಸ್ಪೆಸಿಫೈಡ್ ರೇಟ್. ಫಾರ್ ಎಕ್ಸಾಂಪಲ್ ನಾನ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಸ್ಟ್ಯಾಂಡರ್ಡ್ ಆಗಿ ಕರೆನ್ಸಿಗೆ ವ್ಯಾಲ್ಯೂ ಏನಿತ್ತು. ಫಾರ್ ಎಕ್ಸಾಂಪಲ್ ಇವಾಗ ಇಂಡಿಯನ್ ವ್ಯಾಲ್ಯೂ ನಲ್ಲಿ ಡಾಲರ್ ಗೆ ಏನ್ ವ್ಯಾಲ್ಯೂ ಇದೆ. ಫಾರ್ ಎಕ್ಸಾಂಪಲ್ ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದೀನಿ, 74.13 ಅಂತ ಕೊಡ್ತೀನಿ. ಓಕೆ, ಅಟ್ ದ ಟೈಮ್ ಆಫ್ ಸೆಲ್ಲಿಂಗ್ ಅಂಡ್ ಅಟ್ ದ ಟೈಮ್ ಆಫ್ ಬೈಯಿಂಗ್ ನ ಕೊಡ್ಬೋದು, ಬಟ್ ಇಲ್ಲಿ ಬೇಡ, ನಾವು ಪರ್ಚೇಸ್ ಮಾಡ್ತೀವಲ್ಲ ಅಲ್ಲೇ ಕೂಡ ಕೊಟ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಡೈರೆಕ್ಟ್ಲಿ ಗೋ ಫಾರ್ ಪರ್ಚೇಸ್ ಓಚರ್, ಎಸ್ಕೇಪ್, ಗೋ ಟು ಗೇಟ್ ವೇ ಆಫ್ ಟ್ಯಾಲಿ, ಓಚರ್ಸ್, F9 ಫಾರ್ ಪರ್ಚೇಸ್, F9 ರೆಫರೆನ್ಸ್ ನಂಬರ್ 1. ಸೊ ನಾವು ಯಾರ್ದು ಕ್ರಿಯೇಟ್ ಮಾಡಿಲ್ಲ ಪಾರ್ಟಿ ನೇಮ್ ಅಲ್ಲ, ನಾನು ಏನ್ ಮಾಡ್ತೀನಿ ಆಲ್ಟ್ ಸಿ ಕೊಟ್ಟು ಇಲ್ಲೇ ಪರ್ಚೇಸ್ ಮಾಡ್ತೀನಿ, ಅಂದ್ರೆ ಲೆಜರ್ ನ ಕ್ರಿಯೇಟ್ ಮಾಡ್ತಾ ಇದೀವಿ. ಫಸ್ಟ್ ಸಪ್ಲೈಯರ್ ಹೆಸರು ಬಂದು ನಾನು ಫಾರಿನ್ ಸಪ್ಲೈಯರ್ ಅಂತ ಕೊಡ್ತೀನಿ. ಓಕೆ, ಫಾರಿನ್ ಸಪ್ಲೈಯರ್ ಅಂಡರ್ ಪರ್ಚೇಸ್ ಮಾಡ್ತಾರಿಂದ ಸನ್ರಿ ಕ್ರೆಡಿಟ್ ಕಾರ್ಡ್ಗೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಸ್ಟೇಟ್ ಏನ್ ಕೇಳ್ತದೆ, ನಾಟ್ ಅಪ್ಲಿಕಬಲ್ ಕೊಡಿ. ಇಲ್ಲಿ ಕಂಟ್ರಿ ಕೇಳತ್ತೆ, ಕಂಟ್ರಿ ನಲ್ಲಿ ನಿಮ್ಗೆ ಸೆಲೆಕ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನಾವು ಮಾಡ್ತಿರೋದು ಡಾಲರ್ ಆಗಿರೋದ್ರಿಂದ ಇಲ್ಲಿ ಯುಎಸ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ ಪಿನ್ ಕೋಡ್ ನಮ್ಗೆ ಗೊತ್ತಿಲ್ಲ, ಸೊ ನೋ ನೀಡ್, ಬೇರೆ ಏನು ಬೇಡ, ಜಸ್ಟ್ ಗಿವ್ ಎಂಟರ್ ಅಕ್ಸೆಪ್ಟ್. ಓಕೆ, ಫಾರಿನ್ ಸಪ್ಲೈಯರ್, ಸ್ಟೇಟ್ ಗೊತ್ತಿಲ್ಲ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಕಂಟ್ರಿ. ನೆಕ್ಸ್ಟ್ ಆಲ್ಟ್ ಸಿ, ಅಗೇನ್ ಪರ್ಚೇಸ್ ಲೆಜರ್ ನಾವು ಮಾಡಿರ್ಲಿಲ್ಲ, ಸೊ ಕ್ರಿಯೇಟ್ ಮಾಡ್ಕೊಳ್ಳಿ. ಪರ್ಚೇಸ್ ಅಂಡರ್ ಪರ್ಚೇಸ್ ಅಕೌಂಟ್ ಆಲ್ಟ್ ಸಿ ಕೊಟ್ರೆ ನೀವು ಕ್ರಿಯೇಟ್ ಮಾಡ್ತಾಗ್ಬೋದು, GST ಎಲ್ಲ ಏನು ಬೇಡ. ಸೊ GST. ನೆಕ್ಸ್ಟ್ ನೇಮ್ ಆಫ್ ದ ಐಟಮ್, ಫಾರ್ ಎಕ್ಸಾಂಪಲ್ ನಾನು ಕೀಬೋರ್ಡ್ ನ ಪರ್ಚೇಸ್ ಮಾಡ್ತೀನಿ ಅಂತ ತಗೋಣ. ಇಲ್ಲಿ USA ಇಂದ ನಾವು ಕೀಬೋರ್ಡ್ ನ ಪರ್ಚೇಸ್ ಮಾಡ್ತೀವಿ, ಯೂನಿಟ್ಸ್ ಬೇಡ, ಕ್ಯಾಟಗರಿನೂ ಇಲ್ಲ. ಯೂನಿಟ್ಸ್ ಅಗೇನ್ ಆಲ್ಟ್ ಸಿ, ನಂಬರ್ಸ್ ಇಲ್ಲಿ GST ನಾಟ್ ಅಪ್ಲಿಕಬಲ್, ಎಂಟರ್ ಅಕ್ಸೆಪ್ಟ್. ಫಾರ್ ಎಕ್ಸಾಂಪಲ್ ನಾನು ಕೀಬೋರ್ಡ್ 10 ಕ್ವಾಂಟಿಟೀಸ್ ಪರ್ಚೇಸ್ ಮಾಡ್ತೀನಿ, ರೇಟ್ ಬಂದು $500 ಗೆ ಪರ್ಚೇಸ್ ಮಾಡ್ತೀನಿ ಅಂತ ತಗೊಳ್ಳೋಣ. ಓಕೆ,
ಸೊ ಅದು ನಿಮ್ಗೆ ಇಲ್ಲಿ ನೋಡಿ ರೇಟ್ ಇನ್ ಫಾರೆಕ್ಸ್ ರೇಟ್ ಆಫ್ ಎಕ್ಸ್ಚೇಂಜ್. ಫಾರ್ ಎಕ್ಸಾಂಪಲ್ ನೀವ್ ಇವಾಗ ಪರ್ಚೇಸ್ ಮಾಡ್ತಿದ್ರಲ್ಲ ಎಷ್ಟು ರುಪಿಗೆ ಪರ್ಚೇಸ್ ಅಂದ್ರೆ ಎಷ್ಟು ಡಾಲರ್ಸ್ $500 ಬಟ್ ಆ ನೀವು ಪರ್ಚೇಸ್ ಮಾಡೋ ಟೈಮ್ ಅಲ್ಲಿ ಅದ್ರದ್ದು ವ್ಯಾಲ್ಯೂ ಎಷ್ಟು ಅಂತ ನಿಮ್ಗೆ ಒಂದ್ಸತಿ ಕೇಳುತ್ತೆ. ಸ್ಟ್ಯಾಂಡರ್ಡ್ ಬಂದು 74.13 ನಾವೇ ಕ್ರಿಯೇಟ್ ಮಾಡಿರೋದು, ಬಟ್ ಅಟ್ ದ ಟೈಮ್ ಆಫ್ ಪರ್ಚೇಸ್ ಏನಾದ್ರೂ ಇನ್ಕ್ರೀಸ್ ಆಗಿತ್ತು ಡಿಕ್ರೀಸ್ ಆಗಿತ್ತು ಅಂದ್ರೆ ನೀವ್ ಇಲ್ಲಿ ತೋರಿಸ್ಕೊಂಡ್ಬೋದು. ಓಕೆ, ನೆಕ್ಸ್ಟ್ ಎಂಟರ್ ಅಕ್ಸೆಪ್ಟ್. ಸೊ ಇವಾಗ ನೀವು ಪರ್ಚೇಸ್ ಮಾಡಿದ್ರ, ನೆಕ್ಸ್ಟ್ ಅದೇ ತರ ಸೇಲ್ಸ್ ಎಂಟ್ರಿ ಮಾಡಿ F84 ಫಾರ್ ಸೇಲ್ಸ್. ನಾನು ಕ್ಯಾಶ್ ಗೆ ಸೇಲ್ ಮಾಡ್ತೀನಿ. ಓಕೆ, ಡಿಸ್ಪ್ಯಾಚ್ ಡೀಟೇಲ್ಸ್ ಏನು ಕೊಡ್ಬೇಡಿ. ಸೇಲ್ಸ್ ಅಂಡರ್ ಅಗೇನ್ ಸೇಲ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿರ್ಲಿಲ್ಲ. ಸೇಲ್ಸ್ ಅಂಡರ್ ಸೇಲ್ಸ್ ಅಕೌಂಟ್ GST ನಾಟ್ ಅಪ್ಲಿಕಬಲ್. ಸೊ ಇಲ್ಲಿ ಕೂಡ ಅಷ್ಟೇ, ನಾನು ಕೀಬೋರ್ಡ್ ನ 500 ಕ್ವಾಂಟಿಟಿ ಪರ್ಚೇಸ್ ಮಾಡಿದೆ, 500 ನ ಕೂಡ ಸೇಲ್ ಮಾಡ್ತೀನಿ. ಬಟ್ ಅಟ್ ದ ಟೈಮ್ ಆಫ್ ಸೆಲ್ಲಿಂಗ್ ನಾನು ರುಪೀನಲ್ಲಿ ಸೇಲ್ ಮಾಡ್ತೀನಿ ಅಂತ ತಗೋಣ. ಫಾರ್ ಎಕ್ಸಾಂಪಲ್ 800 ರುಪೀಸ್. ಓಕೆ, ಎಂಟರ್ ಅಕ್ಸೆಪ್ಟ್. ನಾವು ಡಾಲರ್ ನಲ್ಲಿ ಪರ್ಚೇಸ್ ಮಾಡಿದ್ವಿ ಬಟ್ ಸೇಲ್ ಮಾಡ್ಬೇಕಾದ್ರೆ ಲೋಕಲ್ ಅಲ್ಲೇ ಸೇಲ್ ಮಾಡಿದ್ವಿ, ಸೊ ರುಪೀಸ್ ಅಲ್ಲಿ ಸೇಲ್ ಆಯ್ತು. ಇವಾಗ ನಾನೇನ್ ಮಾಡ್ಬೇಕು, ಪೇಮೆಂಟ್ ಮಾಡ್ಬೇಕು ಸಪ್ಲೈಯರ್ ಗೆ. ಯಾಕಂದ್ರೆ ನಾವು ಕ್ರೆಡಿಟ್ ಇಂದ ಪರ್ಚೇಸ್ ಮಾಡಿದೀವಿ ಅಂದ್ರೆ ಅವ್ರಿಗೆ ಪೇಮೆಂಟ್ ಮಾಡ್ಬೇಕು. F54 ಪೇಮೆಂಟ್ ಪೇ ಟು ಫಾರಿನ್ ಸಪ್ಲೈಯರ್. ಕ್ಯಾಶ್ ಇಂದ ಫಾರಿನ್ ಸಪ್ಲೈಯರ್ ಗೆ ಪೇ ಮಾಡ್ತಿದ್ನಿ, ಬಟ್ ನಾನು ಕಂಪ್ಲೀಟ್ ಅಮೌಂಟ್ ಪೇ ಮಾಡಲ್ಲ. ಫಾರ್ ಎಕ್ಸಾಂಪಲ್ $250 ನ ನಾನು ಏನು ಪೇ ಮಾಡ್ತೀನಿ ಅವ್ರಿಗೆ. ಓಕೆ, ಸೊ ಇವಾಗ ಇಲ್ಲಿ ರೇಟ್ ಆಫ್ ಎಕ್ಸ್ಚೇಂಜ್ ತೋರಿಸಿದೆ. ಸಪೋಸ್ ಯಾಕಂದ್ರೆ ನಾವು ಪೇಮೆಂಟ್ ಮಾಡ್ಬೇಕಲ್ಲ, ಆಬ್ವಿಯಸ್ಲಿ ನಮ್ಗೆ ಅಮೌಂಟ್ ರೇಟ್ ಆಫ್ ಎಕ್ಸ್ಚೇಂಜ್ ಬಂದು ಜಾಸ್ತಿ ಆಗಿರತ್ತೆ. ಸೊ ಇಲ್ಲಿ ಏನ್ ಕೊಡ್ತೀರಾ, ಫಾರ್ ಎಕ್ಸಾಂಪಲ್ ನಾನ್ ಪರ್ಚೇಸ್ ಮಾಡ್ಬೇಕಾದ್ರೆ $74 ಇತ್ತು, $1 ಗೆ $74 ಇತ್ತು. ಬಟ್ ನಾನ್ ಸೇಲ್ ವಾಪಸ್ ಅವ್ರಿಗೆ ರಿಟರ್ನ್ ಪೇ ಮಾಡೋ ಅಷ್ಟರಲ್ಲಿ ಏನಾಗಿದೆ, $79 ಆಗಿದೆ ಅಂತ ತಗೊಳ್ಳೋಣ. ಓಕೆ, ಎಂಟರ್ ಅಕ್ಸೆಪ್ಟ್. ಸೊ ಇಷ್ಟು ಟ್ರಾನ್ಸಾಕ್ಷನ್ ಮುಗೀತು. ಒಂದ್ ಪರ್ಚೇಸ್ ಮಾಡಿದ್ವಿ, ಸೇಲ್ ಮಾಡಿದ್ವಿ, ಒಂದು ಪೇಮೆಂಟ್ ನ ತೋರಿಸಿದೀವಿ. ಸಪೋಸ್ ನಮ್ಗೆ ಏನಾದ್ರೂ ಇದ್ರಲ್ಲಿ ಲಾಸ್ ಆಗಿದ್ಯಾ, ಲಾಸ್ ಆಗಿದ್ಯಾ ಅಲ್ಲ ಪ್ರಾಫಿಟ್ ಆಗಿದ್ಯಾ. ನಾವು ಡಾಲರ್ ಅಲ್ಲಿ ಮಾಡಿರೋದ್ರಿಂದ ಡಾಲರ್ ಎಕ್ಸ್ಚೇಂಜ್ ರೇಟ್ ಇಂದ ನಮ್ಗೆ ಫ್ಲಕ್ಚುಯೇಷನ್ಸ್ ಅಲ್ಲಿ ಪ್ರಾಫಿಟ್ ಆಗಿದ್ಯಾ ಲಾಸ್ ಆಗಿದ್ಯಾ ನೋಡಕ್ಕೆ ಡಿಸ್ಪ್ಲೇ ಮೋರ್ ರಿಪೋರ್ಟ್ಸ್ ಗೆ ಬಂದ್ರೆ ಇಲ್ಲಿ ಅಕೌಂಟ್ ಬುಕ್ ಇರತ್ತೆ. ಓಕೆ, ಎಂಟರ್. ಅದ್ರಲ್ಲಿ ಲೆಜರ್ ನಲ್ಲಿ ಫಾರಿನ್ ಸಪ್ಲೈಯರ್ ಲೆಜರ್ ನ ಓಪನ್ ಮಾಡಿ. ಸಿ ಇಲ್ಲಿ ಅನ್ಅಡ್ಜಸ್ಟೆಡ್ ಎಸ್ಕೇಪ್, ಇಲ್ಲಿ ಅನ್ಅಡ್ಜಸ್ಟೆಡ್ ಫಾರಿನ್ ಗೇನ್ ಆರ್ ಲಾಸ್ ಅಂತ ಏನ್ ತೋರಿಸಿದೆ ನೋಡಿ. ನಾವು ಪರ್ಚೇಸ್ ಮಾಡಿರೋದು 3,76,50 ಆಗಿದ್ರು ಅಮೌಂಟ್ ಅಲ್ಲಿ ಪೇ ಮಾಡಿರೋದು ಓನ್ಲಿ 19,750. ಯಾಕಂದ್ರೆ $250 ಮಾತ್ರ ಪೇ ಮಾಡಿದ್ರು ನಮ್ಗೆ 1,217.50 ಏನಾಗಿದೆ ಲಾಸ್ ಆಗಿದೆ ಅಂತ ಹೇಳಿದ್ರೆ, ನಾವು ಕೊಟ್ಟಿರೋ ಡಾಲರ್ಗೂ ಅಂದ್ರೆ ಪರ್ಚೇಸ್ ಮಾಡಿರೋ ಡಾಲರ್ಗೂ ಸೇಲ್ ಮಾಡಿರೋ ಡಾಲರ್ಗೂ ಅಂಡ್ ಅಟ್ ದ ಟೈಮ್ ಆಫ್ ನಾವು ಪೇಮೆಂಟ್ ಮಾಡಿರೋ ಡಾಲರ್ಗೂ ವ್ಯತ್ಯಾಸ ಏನ್ ಬರುತ್ತೆ ಅದು ನಮ್ಗೆ ಇಲ್ಲಿ ಗೇನ್ ಆರ್ ಲಾಸ್ ನಲ್ಲಿ ತೋರಿಸುತ್ತೆ. ಅದೇ ನಿಮ್ಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೂಡ ನೋಡ್ಬೋದು. ಎಸ್ಕೇಪ್, ಡೈರೆಕ್ಟ್ಲಿ ಗೋ ಫಾರ್ ಗೇಟ್ ವೇ ಆಫ್ ಟ್ಯಾಲಿ ಬ್ಯಾಲೆನ್ಸ್ ಶೀಟ್, ಆಲ್ಟ್ F1 ಫಾರ್ ಡೀಟೈಲ್ಡ್ ಬ್ಯಾಲೆನ್ಸ್ ಶೀಟ್. ನೋಡಿ ಇಲ್ಲಿ ಅನ್ಅಡ್ಜಸ್ಟೆಡ್ ಫಾರೆಕ್ಸ್ ಗೇನ್ ಆರ್ ಲಾಸ್ ಅಂತ ಹೇಳಿ ನಿಮ್ಗೆ ತೋರಿಸ್ಬಿಡತ್ತೆ. ಸೊ ಈ ಪ್ರಾಫಿಟ್ ಅಂಡ್ ಲಾಸ್ ನ ನೀವು ಎಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬಹುದು, ನಿಮ್ಮ ಆಕ್ಚುಯಲ್ ಪ್ರಾಫಿಟ್ ಅಂಡ್ ಲಾಸ್ ಬರುತ್ತಲ್ಲ ಆ ಅಮೌಂಟ್ಗೆ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ದಿಸ್ ಇಸ್ ಹೌ ನಾವು ಕರೆನ್ಸಿನ ಕ್ರಿಯೇಟ್ ಮಾಡುವಂತದ್ದು. ಎಲ್ಲಿ ಅಗೇನ್ ಗೋ ಕ್ರಿಯೇಟ್ ಲೆಜರ್, ಸಾರಿ ನಾಟ್ ಲೆಜರ್, ಕರೆನ್ಸಿ ಇಟ್ ಈಸ್, ಏನ್ ಕೊಡ್ತೀರಾ F4 ಕೊಟ್ರೆ ನಿಮ್ಗೆ ಕ್ರಿಯೇಟ್ ಆಗತ್ತೆ. ಸೊ ಇಟ್ ಈಸ್ ಆಲ್ರೆಡಿ ಶೋಯಿಂಗ್ ಎಕ್ಸಿಸ್ಟಿಂಗ್ ಅಂತ. ಸಪೋಸ್ ಅಲ್ಲೇ ಬಂದ್ರೆ ನೆಕ್ಸ್ಟ್ ಆಲ್ಟರ್ ಗೆ ಹೋಗಿ ಕರೆನ್ಸಿಗೆ ರೇಟ್ ಕೊಡ್ಬೇಕಾಗತ್ತೆ. ಡಾಲರ್ ಕರೆನ್ಸಿ ರೇಟ್ ಅಟ್ ದ ಟೈಮ್ ಆಫ್ ಸ್ಟ್ಯಾಂಡರ್ಡ್ ಕಾಸ್ಟ್ ಎಷ್ಟು ಅಂದ್ರೆ ಸ್ಟ್ಯಾಂಡರ್ಡ್ ಪರ್ಚೇಸ್ ಮಾಡ್ಬೇಕಾದ್ರೆ ನಮ್ಗೆ ಸ್ಟ್ಯಾಂಡರ್ಡ್ ಆಗಿ ಎಷ್ಟು ಡಾಲರ್ ಅಮೌಂಟ್ ಇರುತ್ತೆ. ಸೆಲ್ ಮಾಡ್ಬೇಕಾದ್ರೆ ಕೊಟ್ಟಿದ್ರೆ ನೀವು ಸೇಲ್ಸ್ ಎಂಟ್ರಿ ಮಾಡ್ಬೇಕಾದ್ರೆ ಡಿಫಾಲ್ಟ್ ಬರುತ್ತೆ, ಇಲ್ಲ ಅದು ಕೇಳೋದಿಲ್ಲ. ಡಿಫಾಲ್ಟ್ ಆಗಿ ನಾನು ಸೇಲ್ ಎಷ್ಟು ನೋಟ್ ನಂಬರ್ಸ್ ಎಷ್ಟು ಹಾಕಿದ್ರೆ ಆಟೋಮೆಟಿಕ್ಲಿ ಬರುತ್ತೆ. ಸೇಮ್ ಅಟ್ ದ ಟೈಮ್ ಆಫ್ ಬೈಯಿಂಗ್ ಏನಾದ್ರು ಹೆಚ್ಚು ಕಮ್ಮಿ ಆಗಿರತ್ತಲ್ವಾ, ಸೊ ಅದನ್ನ ಕೂಡ ನಾವಿಲ್ಲಿ ಹಾಕ್ಬೋದು. ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ಲಿ ನೀವು ಓಚರ್ಸ್ ಮಾಡ್ತಾ ಹೋಗ್ಬೋದು. ಓಚರ್ಸ್ ಮಾಡಿದ್ವಿ ನಾವು ಡೇ ಬುಕ್ ಅಲ್ಲಿ, ಪರ್ಚೇಸ್ ವೋಚರ್ ಒಂದ್ ಮಾಡಿದೀವಿ. ಸೊ ಪರ್ಚೇಸ್ ಮಾಡ್ಬೇಕಾದ್ರೆ ನಾನು $500 ಗೆ ಪರ್ಚೇಸ್ ಮಾಡಿದೀನಿ, ಬಟ್ ಸೇಲ್ ಮಾಡ್ಬೇಕಾದ್ರೆ ನಾವು ಅಮೌಂಟ್ ಅಲ್ಲಿ ಸೇಲ್ ಮಾಡಿದೀವಿ, ರುಪೀಸ್ ನಲ್ಲಿ ಸೇಲ್ ಮಾಡಿದ್ವಿ. ಅದೇ ಪೇಮೆಂಟ್ ನಾನು ಜಸ್ಟ್ $250 ಅಷ್ಟೇ ಮಾಡಿರೋದು, ಬಟ್ ನಾನು ಏನ್ ಮಾಡಿದೆ ಎಕ್ಸ್ಚೇಂಜ್ ರೇಟ್ ನ ಚೇಂಜ್ ಮಾಡ್ಬಿಟ್ಟೆ. ಅಂದ್ರೆ $79 ಇತ್ತು ನಾನು ಪೇ ಮಾಡ್ಬೇಕಾದ್ರೆ, ಸೊ ಅದೇ ಅಮೌಂಟ್ ನ ಪೇ ಮಾಡ್ಬೇಕಾಗತ್ತೆ. ಸೊ ಈ ತರ ಮಾಡಿದಾಗ ಡಿಫ್ರೆನ್ಸ್ ನ ಎಲ್ಲಿ ನೋಡ್ಬೋದು, ಎರಡ್ ತರ ನೋಡ್ಬೋದು. ಡಿಸ್ಪ್ಲೇ ನಲ್ಲಿ ಅಕೌಂಟ್ಸ್ ಬುಕ್, ಅದ್ರಲ್ಲಿ ಲೆಜರ್, ಫಾರಿನ್ ಸಪ್ಲೈಯರ್. ಇಲ್ಲಿ ನೋಡಿ ನಿಮ್ಗೆ ಅನ್ಅಡ್ಜಸ್ಟೆಡ್ ಫಾರೆಕ್ಸ್, ಫಾರೆಕ್ಸ್ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಗೇನ್ ಆರ್ ಲಾಸ್, ಇಲ್ಲಿ ಕೂಡ ತೋರಿಸುತ್ತೆ. ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ಲಿ ಗೋ ಫಾರ್ ಬ್ಯಾಲೆನ್ಸ್ ಶೀಟ್,
ಅಲ್ಲಿ ಆಲ್ಟ್ F1 ಫಾರ್ ಡೀಟೈಲ್ಡ್ ಬ್ಯಾಲೆನ್ಸ್ ಶೀಟ್, ಅಲ್ಲೂ ಕೂಡ ನಿಮ್ಗೆ ಅನ್ಅಡ್ಜಸ್ಟೆಡ್ ಗೇನ್ ಆರ್ ಲಾಸ್ ಅಂತ ಹೇಳಿ ತೋರಿಸುತ್ತೆ. ಸೊ ಲೈಕ್ ದಿಸ್ ಯು ಕ್ಯಾನ್ ಕ್ರಿಯೇಟ್ ಅಂಡ್ ಯು ಕ್ಯಾನ್ ಡೂ ದ ಟ್ರಾನ್ಸಾಕ್ಷನ್ ಇನ್ ಟ್ಯಾಲಿ ಪ್ರೈಮ್. ಓಕೆ, ಫಾರ್ ಯು.